ಒಂದು ಕಡೆ ಶಾಸಕರು ಸಚಿವರಾಗ್ತೇವೆ ಅಂತ ಹೇಳಿ ಚಾತಕ ಪಕ್ಷಿಗಳು ಅಂತ ಕಾಯ್ತಾ ಕೂತಿದ್ರೆ ಇನ್ನೊಂದು ಕಡೆ ಕಮಲ ನಾಯಕರು ಜಾಣ ನಡೆ ಅನ್ನ ಅನುಸರಿಸುತ್ತಾ ಇದ್ದಾರೆ ಇದರ ಮೂಲಕ ಸಂಪುಟ ವಿಚಾರಕ್ಕೂ ಕೂಡ ಬ್ರೇಕ್ ಹಾಕಲಿಕ್ಕೆ ಮುಂದಾಗ್ತಾ ಇದ್ದಾರೆ ವಿಧಾನ ಪರಿಷತ್ನ ನಾಲ್ಕು ಸ್ಥಾನಗಳಿಗೆ ಇದೀಗ ಟಿಕೆಟ್ ಘೋಷಣೆಯಾಗಿದೆ ಸಭದಿ ವರ್ತಪಡಿಸಿ ಮೂರು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಡಲಾಗಿದೆ ಮೂವರು ಹೊಸ ಮುಖಗಳಿಗೆ ಮಣೆ ಹಾಕಿದಂತ ಕಮಲ ನಾಯಕರು ಈಗ ಸಂಪುಟ ಸೇರ್ಪಡೆ ವಿಚಾರದಲ್ಲಿ ಉತ್ಸಾಹ ತೋರಿಸ್ತಾ ಇಲ್ಲ ಸದ್ಯಕ್ಕೆ ಎಲೆಕ್ಷನ್ ಇದೆ ಎಲೆಕ್ಷನ್ ನಂತರ ನೋಡೋಣ ಸದ್ಯಕ್ಕೆ ಬೇಡ ಸಂಪುಟ ವಿಸ್ತರಣೆ ಬೇಡ ಪುನರಚನೆ ಬೇಡ ಜೈನಗುಡಿ ಕೈ ಹಾಕೋದು ಬೇಡ ಎಲೆಕ್ಷನ್ ಹೊಸ್ತಿಲಲ್ಲಿ ಇದ್ದಾಗ ಏನಾದರೂ ಸಮಸ್ಯೆ ಆದರೆ ಇಡೀ ಪಕ್ಷಕ್ಕೆ ಚುನಾವಣೆಯಲ್ಲಿ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಸೋ ಈ ಕಾರಣಕ್ಕಾಗಿ ಹೇಗಾದರೂ ಮಾಡಿಕೊಂಡು ಇದನ್ನ ಪ್ಲಾನ್ ಮಾಡ್ಕೊಂಡೆ ಮುಂದೂಡಿದ್ದಾರೆ ಅಂತ ಹೇಳಲಾಗ್ತಿದೆ ಇನ್ನೊಂದು ಕಡೆ ವಿಧಾನ ಪರಿಷತ್ತಿನಲ್ಲಿ ಪ್ರಭಾವಿಗಳಿಗೆ ಟಿಕೆಟ್ ನೀಡಿದ್ರೆ ಖಂಡಿತ ಅವರು ಸಚಿವ ಸ್ಥಾನ ಕೇಳ್ತಾರೆ ಇನ್ನು ಹೊಸಬರಿಗೆ ಕೊಟ್ರೆ ಅವರಿಗೆ ಎಂಎಲ್ಸಿ ಮಾಡಿದ್ದೇ ದೊಡ್ಡದು ಅದರಲ್ಲಿ ಮತ್ತೆ ಸಚಿವ ಸ್ಥಾನ ಕೇಳಲಿಕ್ಕೆ ಸಾಧ್ಯವೇ ಇಲ್ಲ ಸೋ ಹೀಗಾಗಿ ಹೊಸ ಮುಖಕ್ಕಳಿಗೆ ಕೈ ಇಲ್ಲಿ ಅವಕಾಶ ಮಾಡಿಕೊಳ್ಳಲಾಗಿದೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆದರೆ ಈಗ ಸೀನಿಯರ್ ಗಳಿಗೆ ಕೊಟ್ರೆ ನಮಗೆ ಕೊಡಿ ನಮಗೆ ಅವಕಾಶ ಕೊಡಿ ಅಂತ ಹೇಳ್ತಾರೆ ಈಗ ಚಲವದಿ ನಾರಾಯಣ ಸ್ವಾಮಿ ಬಂದು ನನಗೆ ಮಿನಿಸ್ಟರ್ ಮಾಡಿ ಅಂತ ಹೇಳ್ತಾರೆ ಅಥವಾ ಇನ್ನಿಬ್ರು ಇದ್ದಾರಲ್ಲ ಅವರು ಬಂದು ಹೇಳ್ತಾರೆ ಖಂಡಿತವಾಗೂ ಕೂಡ ಕೇಳೋದಿಲ್ಲ ಅವರಿಗೆ ಎಂಎಲ್ಸಿ ಮಾಡಿದ್ದೆ ಮಹಾಪ್ರಸಾದ ಅಂತ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಇದ್ದಾಗ ಯಾವ ಕಾರಣಕ್ಕೂ ಕೂಡ ಅವರು ಮಂತ್ರಿ ಆಕಾಂಕ್ಷೆ ಆಗೋದಿಲ್ಲ ಸೋ ಇದರಿಂದ ಒಂದೇ ಹಕ್ಕಿಗೆ ಎರಡು ಕಲ್ಲು ಅಂದ್ರೆ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂತ ಪ್ರಯತ್ನವನ್ನ ರಾಜ್ಯ ಬಿಜೆಪಿ ಮಾಡಿದೆ ಯಾವುದೇ ರೀತಿಯ ಸಂಪುಟ ಸರ್ಕಸ್ ಬೇಡ ಪರಿಷತ್ತು ಚುನಾವಣೆಯಲ್ಲಿ ಹೊಸಬರಿಗೆ ಅವಕಾಶ ಕೊಟ್ಟಿದ್ದೇವೆ ಉತ್ಸಾಹದಿಂದ ಚುನಾವಣೆ ಮಾಡೋಣ ಮುಂದೆ ಮುಗಿದ ನಂತರದಲ್ಲಿ ನೋಡೋಣ ಹೆಂಗ್ ಬರುತ್ತೆ ಹಂಗೆ ಮ್ಯಾನೇಜ್ ಮಾಡೋಣ ಅಂತ ಹೇಳಿ ಬಿಜೆಪಿ ಅನ್ಕೊಂಡಿದೆ ಸದ್ಯಕ್ಕಂತೂ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅದರ ತಲೆನೋವಿಗೆ ಹೋಗದಂತೆ ದೂರ ಉಳಿದುಕೊಂಡು ಸೇಫ್ ಗೇಮ್ ಅನ್ನ ಪ್ಲೇ ಮಾಡಿದೆ ಬಿಜೆಪಿ ಯಸು ಇದು ಬಿಜೆಪಿಯ ಮೆಗಾ ಪ್ಲಾನ್ ಒಂದು ರೀತಿಯ ಮಾಸ್ಟರ್ ಪ್ಲಾನ್ ಸಂಪುಟ ಪುನರ್ರಚನೆ ವಿಸ್ತರಣೆಯ ಗೋಜಿಗೆ ಸದ್ಯಕ್ಕೆ ಹೋಗೋದು ಬೇಡ ಬ್ರೇಕ್ ಹಾಕೋಣ ಈಗ ಚುನಾವಣೆ ಇದೆ ಅಂತ ಹೇಳಿ ಚುನಾವಣೆಯ ನೆಪದಲ್ಲಿ ಇನ್ನೊಂದಷ್ಟು ದಿನ ಪುನರ್ರಚನೆ ಅಥವಾ ವಿಸ್ತರಣೆಯನ್ನ ಮುಂದೂಡ್ತಾರೆ ಒಂದು ವೇಳೆ ಈ ವಿಧಾನ ಪರಿಷತ್ತಿಗೆ ನಾಲ್ಕು ಅಭ್ಯರ್ಥಿಗಳನ್ನು ಘೋಷಣೆ ಮಾಡಲಾಗಿದೆ ನಾಲ್ಕು ಅಭ್ಯರ್ಥಿಗಳಲ್ಲಿ ಯಾರಾದರೂ ಸೀನಿಯರ್ಗಳಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ನೋಡಿ ಲಕ್ಷ್ಮಣ ಸವದಿ ಸೀನಿಯರ್ ಇದ್ದಾರೆ ಅವರ ಹೊರತುಪಡಿಸಿ ಎಲ್ಲರೂ ಕೂಡ ಜೂನಿಯರ್ ಇದ್ದಾರೆ ಅಂತ ಎಸಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ ನೇರ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ನೋಡ್ತಾ ಇದ್ದೇವೆ ಬಿಜೆಪಿ ಒಂದು ರೀತಿಯ ಮಾಸ್ಟರ್ ಪ್ಲಾನ್ ಇದು ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡೆಯುವಂಥ ಪ್ರಯತ್ನ ಒಂದು ಬ್ರೇಕ್ ಹಾಕಿ ಪುನಾರಚನೆಯನ್ನು ದೂರ ಇಡುವಂಥ ಒಂದು ಪ್ರಯತ್ನ ಆದರೆ ಇನ್ನೊಂದು ಕಡೆ ಸೀನಿಯರ್ಗಳಿಗೆ ಕೊಡದೆ ಜೂನಿಯರ್ಗಳಿಗೆ ಕೊಟ್ಟು ಜೂನಿಯರ್ಗಳು ಎಂ ಎಲ್ ಸಿ ಮಾಡಿದ್ದೆ ಮಹಾಪ್ರಸಾದ ಅನ್ಬೇಕಾದ್ರೆ ಯಾವ ಕಾರಣಕ್ಕೂ ಕೂಡ ಅವರ ಮಂತ್ರಿ ಆಕಾಂಕ್ಷೆಗಳಾಗೋದಿಲ್ಲ ಅಂತ ಹೇಳಿ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಾದರೆ ಮಂಜುನಾಥ್ ದಶರಥ ವಿಧಾನ ಪರಿಷತ್ ಅದು ವಿಧಾನ ಸಭೆಯಿಂದ ವಿಧಾನ ಪರಿಷತ್ಗೆ ನಡೀತಿರುವಂಥ ಚುನಾವಣೆಗೆ ಬಿಜೆಪಿಯಲ್ಲಿ ಹೊಸ ಮುಖಗಳಿಗೆ ಅದರಲ್ಲೂ ಕೂಡ ಮೂವರು ಹೊಸ ಮುಖಗಳಿಗೆ ಅವಕಾಶ ಕೊಟ್ಟಿರುವಂಥದ್ದು ಜೊತೆಗೆ ಹಿರಿಯರಾದಂಥ ಲಕ್ಷ್ಮಣ ಸವದಿ ಕೂಡ ಮತ್ತೊಮ್ಮೆ ಅವಕಾಶ ಕೊಟ್ಟಿದೆ ಆದರೆ ಇದರಿಂದ ಒಂದಷ್ಟು ಪ್ಲಾನನ್ನು ಬಿಜೆಪಿ ಹೈಕಮಾಂಡ್ ಜೊತೆಗೆ ರಾಜ್ಯ ಬಿಜೆಪಿ ಒಂದು ಚಿಂತನೆಯನ್ನು ನಡೆಸಿರುವಂಥದ್ದು ಪ್ರಮುಖವಾಗಿ ಹೊಸ ಮುಖಗಳಿಗೆ ಅವಕಾಶ ಕೊಟ್ಟರೆ ಅವರು ಯಾರೂ ಕೂಡ ಸಚಿವ ಸ್ಥಾನವನ್ನು ಕೇಳೋದಿಲ್ಲ ಅವರಿಗೆ ಸಚಿವ ಸ್ಥಾನ ಅಂದರೆ ಸಚಿವ ಸ್ಥಾನದ ರೇಸ್ನಲ್ಲೂ ಕೂಡ ಅವರು ಇರೋದಿಲ್ಲ ಅವರಿಗೆ ಅವಕಾಶ ಕೊಟ್ಟಿರೋದ್ರಿಂದ ಕಾರ್ಯಕರ್ತರಲ್ಲೂ ಕೂಡ ಹೊಸ ಒಂದು ಹುಮ್ಮಸ್ಸು ನಮಗೂ ಕೂಡ ಪಕ್ಷದ ಚಟುವಟಿಕೆಗಳಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ರೆ ಪಕ್ಷದ ಒಂದು ಪಕ್ಷದ ಪರವಾಗಿ ಕೆಲಸ ಮಾಡಿದ್ರೆ ನಮಗೂ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಹಾಗಾಗಿ ನಾವು ಕೂಡ ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡೋಣ ಮುಂದಿನ ಚುನಾವಣೆಯಲ್ಲಿ ಹೆಚ್ಚು ಕೆಲಸ ಮಾಡಿದ್ರೆ ನಮಗೂ ಮುಂದಿನ ದಿನಗಳಲ್ಲಿ ಅವಕಾಶ ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಮೂಡಿಸೋ ನಿಟ್ಟಿನಲ್ಲಿ ಈ ಒಂದು ಮಾಸ್ಟರ್ ಪ್ಲಾನನ್ನು ಮಾಡಿರುವಂಥದ್ದು ಒಂದು ವೇಳೆ ಸೀನಿಯರ್ಗಳಿಗೆ ಅವಕಾಶ ಕೊಟ್ಟಿದ್ದೆ ಆದರೆ ಅದರಲ್ಲೂ ಕೂಡ ವಿಜೇಂದ್ರಗೆ ಒಂದು ಏನು ಟಿಕೆಟನ್ನು ಕೊಟ್ಟಿದ್ದೆ ಆದರೆ ಅವರು ಎಮ್ ಎಲ್ ಸಿ ಆದರೆ ಖಂಡಿತವಾಗಿಯೂ ಸಚಿವ ಸ್ಥಾನವನ್ನು ಕೇಳ್ತಿದ್ರು ಜೊತೆಗೆ ಇನ್ನೂ ಹಲವಾರು ಹಿರಿಯ ನಾಯಕರ ಪಟ್ಟಿ ಕೂಡ ಅಲ್ಲಿತ್ತು ಅವರ ಅನುಭವ ಮತ್ತು ಅವರ ಪಕ್ಷಕ್ಕೆ ಸಲ್ಲಿಸಿದಂಥ ಸೇವೆ ಆಧರಿಸಿ ಅವರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಾದಂಥ ಅನಿವಾರ್ಯತೆ ಕೂಡ ಪಕ್ಷ ಮತ್ತು ಸರ್ಕಾರಕ್ಕೆ ಇರ್ತಿತ್ತು ಹೀಗಾಗಿ ಒಂದೇ ಕಲ್ಲಿನಲ್ಲಿ ಎರಡು ಹಕ್ಕೆ ಒಳೆಯುವಂಥ ಕೆಲಸವನ್ನು ರಾಜ್ಯ ಬಿಜೆಪಿ ಜೊತೆಗೆ ಹೈಕಮಾಂಡ್ ಮಾಡಿರುವಂಥದ್ದು ಹೊಸ ಮುಖಗಳಿಗೆ ಅವಕಾಶ ಮಾಡಿಕೊಟ್ಟಿದೆ ಜೊತೆಗೆ ಸಚಿವ ಸಂಪುಟ ಏನು ವಿಸ್ತರಣೆ ಚರ್ಚೆ ಏನಿದೆ ಅದಕ್ಕೂ ಕೂಡ ಬ್ರೇಕ್ ಹಾಕುವಂಥ ಕೆಲಸವನ್ನು ಮಾಡಿರುವಂಥದ್ದು ಕೇವಲ ಇನ್ನೊಂದು ವರ್ಷ ಚುನಾವಣೆ ಇದೆ ಇಂಥ ಸಂದರ್ಭದಲ್ಲಿ ಸಚಿವ ಸಂಪುಟಕ್ಕೆ ಹೊಸ ಮುಖಗಳಿಗೆ ಅವಕಾಶ ಕೊಡೋದಕ್ಕೆ ಇಲ್ಲಿ ಏನು ಕಾಲಾವಕಾಶ ಇಲ್ಲ ಹಾಗಾಗಿ ಅವರು ಕೂಡ ಕೇಳೋದಿಲ್ಲ ಜೊತೆಗೆ ಹಿರಿಯರಿಗೂ ಕೂಡ ಒಂದಷ್ಟು ಶಾಕ್ ಕೊಡುವಂಥ ಕೆಲಸವನ್ನು ಹೈಕಮಾಂಡ್ ಮಾಡಿರುವಂಥದ್ದು ದಶರಥ್ ಹೇಳಿ ಕೇಳಿದ ಚುನಾವಣಾ ವರ್ಷ
ಇದು ಜೇನುಗೂಡಿಗೆ ಕೈ ಹಾಕಿದಂಗೆ ಆಗುತ್ತೆ. ಈ ವಿಧಾನ ಪರಿಷತ್ನಲ್ಲಿ ಎಲೆಕ್ಷನ್ ಇದೆ, ಇನ್ನು ಸ್ವಲ್ಪ ದಿನ ಹೋಗ್ಬಿಡೋಣ ಅಥವಾ ಇನ್ನೊಂದು ಯಾವುದೋ ಚುನಾವಣೆ ಬರುತ್ತೆ, ಈಗ ZPTP ಬರುತ್ತೆ, BBMP ಬರುತ್ತೆ, ಆ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಈ ಗೋಜುಲುಮಯ ಗೊಂದಲಮಯ ಜೇನುಗೂಡಿಗೆ ಕೈ ಹಾಕೋದು ಬೇಡ ಅಂತ ಹೀಗೇ ತಳ್ಕೊಂಡು ಹೋಗುವಂಥ ಪ್ಲಾನ್ ಏನಾದರೂ BJP ರೂಪಿಸಿದೆಯಾ ಅಂತೇಳಿ. ಸದ್ಯದ ಪರಿಸ್ಥಿತಿಯಲ್ಲಿ ಹೌದು ಎನ್ನೋ ಮಾಹಿತಿ BJP ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ಯಾಕಂದರೆ ಇನ್ನು ಕೇವಲ ಒಂದು ವರ್ಷ ಚುನಾವಣೆಗೆ ಬಾಕಿ ಇದೆ ಸಮಯ. ಇಂಥ ಸಂದರ್ಭದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಅಥವಾ ಪುನರ್ರಚನೆ ಮಾಡಿದ್ರೆ ಒಂದಷ್ಟು ಅಸಮಾಧಾನ ಆಗ್ಬೋದು. ಹಾಗಾಗಿ ಅದರ ಜೊತೆಗೆ ಒಂದಷ್ಟು ಚುನಾವಣೆಗಳು, ವಿಧಾನ ಪರಿಷತ್ ಚುನಾವಣೆ, ರಾಜ್ಯಸಭಾ ಚುನಾವಣೆ, ಜೊತೆಗೆ BBMP ಚುನಾವಣೆ ಮಾಡಬೇಕು, ಬೇರೆ ಬೇರೆ ನಗರಪಾಲಿಕೆಗಳ ಚುನಾವಣೆಯನ್ನು ಮಾಡಬೇಕಾಗುತ್ತೆ, ಜೊತೆಗೆ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಮಾಡಿ ಅನ್ನೋ ಒಂದು ಆದೇಶವನ್ನು ಕೂಡ ಈಗಾಗಲೇ ಹೈಕೋರ್ಟ್ ಕೊಟ್ಟಿರುವಂಥದ್ದು. ಈಗ ಈ ಎಲ್ಲ ಅಂಶಗಳನ್ನು ಇಟ್ಕೊಂಡು ಏನು ಸರ್ಕಾರ ಜೊತೆಗೆ BJP ಪ್ಲಾನ್ ಮಾಡ್ಕೊಂಡಿರೋದು, ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ ಬೇಡ, ಮುಂದಿನ ಒಂದು ವರ್ಷ ಕಾಲ ಹೇಗಿದೆಯೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಿ ಮುಂದಿನ ಚುನಾವಣೆಯಲ್ಲಿ ಒಂದಷ್ಟು ಸರ್ಕಾರ ರಚನೆ ಮಾಡೋದಕ್ಕೆ ಏನೆಲ್ಲ ಕೆಲಸಗಳನ್ನು ಮಾಡಬೇಕೋ ಅದನ್ನು ಮಾಡೋಣ ಅನ್ನೋ ತೀರ್ಮಾನಕ್ಕೆ ಈಗಾಗಲೇ ಬಂದಿರುವಂಥ ಮಾಹಿತಿ ಲಭ್ಯ ಆಗಿದೆ. ಆದರೆ ಹೈಕಮಾಂಡ್ ಇದನ್ನು ಯಾವ ರೀತಿ ಪರಿಗಣಿಸುತ್ತೆ ಅನ್ನೋದು ಕೂಡ ಇಲ್ಲಿ ಕಾದು ನೋಡಬೇಕು. ಯಾಕಂದರೆ ಗುಜರಾತ್ ಆಗಿರ್ಬೋದು, ಬೇರೆ ರಾಜ್ಯಗಳಲ್ಲಿ ಚುನಾವಣೆಗೆ 6-7 ತಿಂಗಳಿದ್ದ ಸಂದರ್ಭದಲ್ಲಿ ಹೊಸ CM ಆಗಿರ್ಬೋದು, ಜೊತೆಗೆ ಸಚಿವ ಸಂಪುಟವನ್ನು ಕೂಡ ರಚನೆ ಮಾಡಿತ್ತು. ಅದೇ ರೀತಿ ಏನಾದರೂ ರಾಜ್ಯದಲ್ಲಿ ಆಗುತ್ತಾ ಅನ್ನೋ ಕೂಡ ಒಂದು ಚರ್ಚೆಗಳು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿರುವಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಎಸ್, ಇದು BJP ಪ್ಲಾನ್. ಇದು ಒಂದು ವೇಳೆ ಸೀನಿಯರ್ಗಳಿಗೆ ಕೊಟ್ಟಿದ್ದೇ ಆದರೆ ಅವರಿಗೆ ಮಂತ್ರಿ ಸ್ಥಾನ ಕೊಡಬೇಕಾಗತ್ತೆ, ಸಚಿವ ಸಂಪುಟದಲ್ಲಿ ಸ್ಥಾನವನ್ನು ಕೊಡಬೇಕಾಗತ್ತೆ, ಮತ್ತೆ ಸಮಸ್ಯೆ ಕ್ರಿಯೇಟ್ ಆಗುತ್ತೆ. ಯಾವ ಕಾರಣಕ್ಕೂ ಕೂಡ ಸೀನಿಯರ್ಗಳಿಗೆ ಬೇಡ ಅಂಥೇಳಿ ಲಕ್ಷ್ಮಣ ಸವದಿ ಅವರನ್ನು ಹೊರತುಪಡಿಸಿದರೆ ಬೇರೆ ಯಾರಿಗೂ ಕೂಡ ಇಲ್ಲಿ ಅವಕಾಶವನ್ನು ಕೊಟ್ಟಿಲ್ಲ. ಇನ್ನು ಜೂನಿಯರ್ಗಳಿಗೆ ಕೊಟ್ಟಿದ್ದಾರೆ, ಅವರು ಮಂತ್ರಿ ಸ್ಥಾನವನ್ನು ಕೇಳುವುದಿಲ್ಲ. ಹೇಳಿ ಕೇಳಿ ಇದು ಚುನಾವಣಾ ವರ್ಷ, ಈಗ MLC ಎಲೆಕ್ಷನ್ ಬರುತ್ತೆ, ರಾಜ್ಯಸಭೆ ಎಲೆಕ್ಷನ್ ಬರುತ್ತೆ, ನಂತರದಲ್ಲಿ ಎರಡು ತಿಂಗಳ ಅವಧಿಯಲ್ಲಿ BBMP ಚುನಾವಣೆ ಮಾಡಬೇಕು ಅಂತೇಳಿ ಕೋರ್ಟ್ ನಿರ್ದೇಶನ ಕೊಟ್ಟಿದೆ. ಇನ್ನು ಮೀಸಲಾತಿ ಸಮಸ್ಯೆಯನ್ನು ಬಗೆಹರಿಸಿ ZPTP ಎಲೆಕ್ಷನ್ ಮಾಡಬೇಕು ಅಂತ ಕೂಡ ನಿರ್ದೇಶನ ಕೋರ್ಟ್ ಕೊಟ್ಟಿದೆ. ಸೊ ಈ ಸಂದರ್ಭದಲ್ಲಿ ಈ ಎಲೆಕ್ಷನ್ಗಳ ವರ್ಷವೇ ಶುರುವಾಗುತ್ತೆ. ಇಲ್ಲಿಂದ ಎಲೆಕ್ಷನ್ ಈ ಕಂಟಿನ್ಯೂ ವಿಧಾನಸಭೆ ಚುನಾವಣೆ ಬರೋವರೆಗೂ ಕೂಡ ಎಲೆಕ್ಷನ್ ಇಯರ್ ಇದು. ಸೊ ಈ ಸಂದರ್ಭದಲ್ಲಿ ಇದೀಗ BJP ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆಗೆ ಕೈ ಹಾಕುತ್ತಾ ಗೊತ್ತಿಲ್ಲ, ನೋಡಬೇಕಿದೆ.